ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿಶುರಾಜ್. ಇದೀಗ ಮುಖ್ಯ ಅಂಶಗಳು. ಸ್ಥಳೀಯ ಸಂಸ್ಥೆಗಳ ಪರಿಷತ್ತು ಚುನಾವಣೆಗೆ ಕೈ ಆಕಾಂಕ್ಷಿಗಳ ದಂಡು. ತಲಾ 1 ಲಕ್ಷ ಡಿಡಿಯೊಂದಿಗೆ 4 ಅರ್ಜಿ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮಾಹಿತಿ. ಹಸಿರು ಶಾಲು ಒದ್ದು ರೈತರ ಬಗ್ಗೆ ಹಗುರ ಮಾತು. ರೈತ ಮಕ್ಕಳಾಗಿದ್ರೆ ಕಷ್ಟ ಗೊತ್ತಾಗ್ತಿತ್ತು. ಕೋಲಾರ ಸಂಸದ ಮುನಿಸ್ವಾಮಿ ವಿರುದ್ಧ ರೈತ ಸಂಘ ಕಿಡಿಕಿಡಿ. ರಸ್ತೆ ಕಿರಿದಾಗಿದೆ, ಫುಟ್ಪಾತ್ ನಿರ್ಮಾಣ ಬೇಡ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ತುಮಕೂರು ಪಾಲಿಕೆ ಸದಸ್ಯರು, ವರ್ತಕರು ಅಸಮಾಧಾನ. ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ನೀಡುವಂತೆ 4 ಕಾಂಗ್ರೆಸ್ ಮುಖಂಡರುಗಳು ತಲಾ 1 ಲಕ್ಷ ಡಿಡಿಯೊಂದಿಗೆ ಪಕ್ಷಕ್ಕೆ ಅರ್ಜಿ ಸಲ್ಲಿಸಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ನೀಡುವಂತೆ 4 ಕಾಂಗ್ರೆಸ್ ಮುಖಂಡರುಗಳು ತಲಾ 1 ಲಕ್ಷ ಡಿಡಿಯೊಂದಿಗೆ ಪಕ್ಷಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣಪ್ಪ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸೂಚನೆಯಂತೆ ಸೆಪ್ಟೆಂಬರ್ 20-30ರವರೆಗೆ ಪಕ್ಷಕ್ಕೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದ್ದು, ಟಿಕೆಟ್ಗಾಗಿ ಪಕ್ಷಕ್ಕೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನವಾಗಿದ್ದು, ಈ ಅವಧಿಯಲ್ಲಿ 4 ಮಂದಿ ಮಾತ್ರ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷರಾದಂಥ ಶ್ರೀ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಈ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ 20-30ರವರೆಗೂ 10 ದಿನಗಳ ಕಾಲ ನಾವು ಸ್ಥಳೀಯ ಸಂಸ್ಥೆಗಳಿಂದ ನಡೆಯತಕ್ಕಂಥ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಸಕ್ತರಿಂದ ನಾವು ಅರ್ಜಿಯನ್ನು ಕೇಳಿದ್ದೆ. ಇಲ್ಲಿ ನಿನ್ನೆವರೆಗೆ 4 ಜನ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಮೊದಲಿಗರಾಗಿ ಆರ್ ರಾಜೇಂದ್ರರವರು, ಎರಡನೇದಾಗಿ ಡಾಕ್ಟರ್ ಇಮ್ತಿಯಾಜ್ರವರು, ಮೂರನೇದಾಗಿ ಯಲ್ಚೋಡಿ ನಾಗರಾಜ್ರವರು, ನಾಲ್ಕನೇದಾಗಿ ಎಚ್ ಕೆಂಚಮಾರಯ್ಯನವರು. 4 ಜನರು ಸಹ ನಮ್ಮ ಕೆಪಿಸಿಸಿಯ ಸೂಚನೆ ಮೇರೆಗೆ ಏನು 1 ಲಕ್ಷ ಡಿಡಿ ಕಟ್ಟಬೇಕು, ಆ ಡಿಡಿನ ಕಟ್ಟಿ ಕೆಲವು ಮಾಹಿತಿಗಳನ್ನೆಲ್ಲ ಅಪ್ಲಿಕೇಶನ್ನಲ್ಲಿ ಸೇರಿಸಿ ಕೊಟ್ಟಿದ್ದಾರೆ. ಆ 4 ಅರ್ಜಿಗಳನ್ನ ನಾನು ಮಾನ್ಯ ಅಧ್ಯಕ್ಷರ ಬಳಿಗೆ ತಾಂಡೋಗಿ ಸಲ್ಲಿಸಿ ಮುಂದಿನ ಸೂಕ್ತ ಕ್ರಮಕ್ಕೆ ನಾವು ಏನು ಕ್ರಮ ತಗೊಂತಾರೆ ಅದು ತಗೊಳ್ಳಿ ಅಂತೇಳ್ಬಿಟ್ಟು ನಾನು ಅವರಿಗೆ ಮನವಿ ಮಾಡಿ ಬರಲಿದ್ದೇನೆ. ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಕೂತು ಮತ್ತು ನಮ್ಮ ಜಿಲ್ಲಾ ನಾಯಕರುಗಳು ಮತ್ತು ಹೈಕಮಾಂಡ್ ಕೂತು ಯಾರಿಗೆ ತೀರ್ಮಾನ ಮಾಡಿ ಕೊಡ್ತಾರೆ ಅದು ನಾವು ಪಕ್ಷದ ವತಿಯಿಂದ ಯಾರೇ ಅಭ್ಯರ್ಥಿ ಆದರೂ ಸಹ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಆರ್ ರಾಜೇಂದ್ರ, ಎಲ್ಚವಾಡಿ ನಾಗರಾಜು, ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಮತ್ತು ಕೆಂಚಮಾರಯ್ಯ ಈ 4 ಅರ್ಜಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಅಂತ ತಿಳಿಸಿದರು. ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರಿನ ವಿವೇಕಾನಂದ ರಸ್ತೆ ಕಿರಿದಾಗಿದ್ದು ಫುಟ್ಪಾತ್ ಬೇಡವೆಂದು ಹೇಳಿದರೂ ಸಹ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕಾಮಗಾರಿ ಮಾಡುತ್ತಿರುವುದಕ್ಕೆ ಪಾಲಿಕೆ ಸದಸ್ಯ ಸೇರಿದಂತೆ ವರ್ತಕರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ವಿವೇಕಾನಂದ ರಸ್ತೆಯು ಅತಿ ಚಿಕ್ಕದಾಗಿದ್ದು ಈ ರಸ್ತೆಯಲ್ಲಿ ಫುಟ್ಪಾತ್ ನಿರ್ಮಿಸಿದರೆ ವ್ಯಾಪಾರ ವಹಿವಾಟಿಗೆ ಅಡ್ಡಿಯಾಗುವ ಜೊತೆಗೆ ವಾಹನ ಪಾರ್ಕಿಂಗು ಸಾಕಷ್ಟು ತೊಂದರೆಯಾಗಲಿದೆ, ಹೀಗೆಂದು ವರ್ತಕರು ದೂರಿದರು. ಇದನ್ನು ಮನಗಂಡ ಪಾಲಿಕೆ ಸದಸ್ಯ ಮಹೇಶ್ ರವರು ಈ ರಸ್ತೆಯಲ್ಲಿ ಫುಟ್ಪಾತ್ ಮಾಡುವುದು ಬೇಡವೆಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಗಮನಕ್ಕೆ ತಂದರು. ಅಧಿಕಾರಿಗಳು ನಮ್ಮ ಮಾತನ್ನು ಕೇಳದೆ ಕಾಮಗಾರಿ ಮಾಡುತ್ತಿದ್ದಾರೆಂದು ಮಹೇಶ್ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ನಂಬರ್ 5 ಮಹಾನಗರ ಪಾಲಿಕೆ ಸದಸ್ಯ ಮಹೇಶ್ ನಾನು ಮಾತಾಡೋದು. ಈ ವಾರ್ಡಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದೆ, 8-9 ತಿಂಗಳಾಯಿತು. ಸಾರ್ವಜನಿಕರಿಗೆ ಆಮೇಲೆ ವರ್ತಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆಮೇಲೆ ಏನೋ ಈ ಸ್ವಲ್ಪ ಒಂದು ಕೊನೆ ಹಂತದಲ್ಲಿ ಮುಗಿಸ್ತಾ ಬಂದಿದ್ದಾರೆ, ಆದರೆ ನಾವು ಫುಟ್ಪಾತ್ ಬೇಡ ಅಂತ ಹೇಳ್ತಾ ಇದ್ದೀವಿ. ಅವ್ರು ಫುಟ್ಪಾತ್ ಮಾಡೋಕೆ ಕೊಟ್ಟಿದ್ದಾರೆ. ಇದು 30 ಅಡಿ ರಸ್ತೆ ಇದೆ, 30 ಅಡಿ ರಸ್ತೆಯಲ್ಲಿ ಆ ಕಡೆ 1.5 ಅಡಿ ಈ ಕಡೆ 1.5 ಅಡಿ ಹೊರಟೋಗ್ಬಿಟ್ರೆ ಇನ್ನು 25 ಅಡಿಲಿ ತುಂಬ ತೊಂದರೆ ಆಗುತ್ತೆ. ಜನಕ್ಕೆ ಪಾರ್ಕಿಂಗ್ ಸಿಗಲ್ಲ, ಏನಿಲ್ಲ, ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಪಾರ್ಕಿಂಗು ಇದು ಫುಟ್ಪಾತ್ ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ರೂ ನಮ್ಮ ಮಾತನ್ನ ತಿರಸ್ಕರಿಸಿ ಅವರು ಫುಟ್ಪಾತ್ ಮಾಡಕ್ಕೆ ಹೊರಟಿದ್ರು. ಹಂಗಾಗಿ ಇಲ್ಲಿರೋ ವರ್ತಕರೆಲ್ಲ ಸೇರಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ರು. ಹಂಗಾಗಿ ಇದನ್ನು ನಾವು MD ಬರಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದರೆ, ಎಲ್ಲ ಮೀಟಿಂಗ್ ಇದೆಯಂತೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ.
ರಸ್ತೆ ಅಭಿವೃದ್ಧಿ ಸೇರಿದಂತೆ ಬೇಕಾಬಿಟ್ಟಿಯಾಗಿ ಹಾಗೂ ವಿಳಂಬವಾಗಿ ಕಾಮಗಾರಿ ಮಾಡುತ್ತಿರುವುದರಿಂದ ವ್ಯಾಪಾರ ವಹಿವಾಟಿಗೂ ಸಾಕಷ್ಟು ತೊಂದರೆಯಾಗುತ್ತಿದೆ ಹೀಗೆಂದು ಅಂಗಡಿಗಳ ಮಾಲೀಕರು ನೋವನ್ನು ತೋಡಿಕೊಂಡಿದ್ದಾರೆ ನಮ್ಮ ಹೆಸರು ನವೀನ್ ಅಂತ ಹೇಳಿಬಿಟ್ಟು ನಾವು ಈ ರೋಡ್ ವರ್ತಕರು ನಾವು ಇಲ್ಲಿ ಫುಟ್ಪಾತ್ ಬೇಡ ಅಂತ ಹೇಳ್ತಾ ಇದ್ದೀವಿ ಮಹೇಶ್ ಅಣ್ಣವರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಏನಕಂದ್ರೆ ತುಂಬಾ ತೊಂದರೆ ಆಗುತ್ತೆ ಪಾರ್ಕಿಂಗ್ ಇಲ್ಲ ಅಂದ್ರೆ ಗಿರಾಕಿಗಳು ಬರಲ್ಲ ಈಗಲೇ ವ್ಯಾಪಾರ ಎಲ್ಲ ಕಮ್ಮಿ ಇದೆ ಸೊ ಹಾಗಾಗಿ ನಮ್ಮ ಕಾರ್ಪೊರೇಟರ್ ಗೆ ನಾವು ಹೇಳಿದೀವಿ ದಯವಿಟ್ಟು ಇದನ್ನ ನಿಲ್ಲಿಸಿ ಕೆಲಸನ ಇದನ್ನ ಫುಟ್ಪಾತ್ ಬೇಡ ನಮಗೆ ಯಾವುದೇ ಕಾರಣಕ್ಕೂ ವೆಹಿಕಲ್ ಈಗಲೇ ಓಡಾಡಕ್ಕೆ ತುಂಬಾ ತೊಂದರೆ ಇದೆ ಎಲ್ಲ ವರ್ತಕರದು ಒಂದೇ ಮನವಿ ಫುಟ್ಪಾತ್ ಬೇಡ ಅಂತ ಹೇಳ್ಬಿಟ್ಟು ಈ ಭಾಗದ ಸದಸ್ಯರು ಆದ ಮಹೇಶ್ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಮರ್ಪಕವಾಗಿಲ್ಲವೆಂದು ಪರಿಶೀಲನೆ ನಡೆಸಿ ಸ್ಥಳದಲ್ಲಿದ್ದ ಸ್ಮಾರ್ಟ್ ಸಿಟಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು ಕಾಂಕ್ರೀಟ್ ಮಾಡಲಾಗಿರುವ ಜಾಗಕ್ಕೆ ನೀರು ಹಾಕಿಲ್ಲ ಚರಂಡಿ ಮೇಲೆ ಹಾಕಿರುವ ಸ್ಲ್ಯಾಬ್ಸ್ ಅನ್ನು ಕೂಡ ಬೇಕಾಬಿಟ್ಟಿ ಹಾಕಿದ್ದಾರೆ ಎಂದು ತಿಳಿಸಿದರು ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಗ್ ನ್ಯೂಸ್ ತುಮಕೂರು ಶ್ರೀನಿವಾಸಪುರದಲ್ಲಿ ಕೋಲಾರ ಜಿಲ್ಲೆಯ ಸಂಸದರಾದ ಮುನಿಸ್ವಾಮಿಯವರು ರೈತರು ಹಾಗೂ ರೈತ ಸಂಘಟನೆಯವರ ಬಗ್ಗೆ ಹಸಿರು ಶಾಲು ಹಾಕಿಕೊಂಡು ರೈತರನ್ನ ಹಗುರವಾಗಿ ಮಾತನಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ಕಿಡಿಕಾರಿದ್ದಾರೆ ನಾನು ಇಂತ ಸಂಘ ರಾಜ್ಯದ ಅಧ್ಯಕ್ಷನು ನಾನು ಜಿಲ್ಲಾ ಅಧ್ಯಕ್ಷನು ನಾನು ತಾಲೂಕು ಅಧ್ಯಕ್ಷನು ಅಂತ ಹೇಳುವಂತವರು ಯಾರು ಬೆರಳೆಣಿಕೆ ಹೆಚ್ಚು ಜನ ಮಾತ್ರ ಜನರಿಗೆ ಸ್ಪರ್ಶಿರ್ತಾರೆ ಅದು ಬಿಟ್ಟರೆ ಹೊಲದಲ್ಲೂ ಅಂತ ವ್ಯವಸಾಯ ಮಾಡಿರಲ್ಲ ಅಸೋಸಿಯಲ್ ಆಗ್ತಾರೆ ತಾಲೂಕು ಆಫೀಸು ಡಿಸಿ ಆಫೀಸು ಈ ರೈತರು ತಾನು ನೋಡ್ಬಿಟ್ಟು ಧಿಕ್ಕಾರಗಳು ಹಾಕ್ಬಿಟ್ಟು ಜಕಾರಗಳು ಹಾಕ್ಬಿಟ್ಟು ಡೈರೆಕ್ಟ್ ಬೆಂಕಿ ಇಟ್ಬಿಟ್ಟು ಆ ಗೊತ್ತೇ ಪೈಲೆ ಎಂಬತ್ತು ದಶಕಗಳಿಂದ ಇತಿಹಾಸ ಇರುವಂತದ್ದು ನಮ್ಮ ರೈತರಿಗೆ ನೀವು ರೈತರು ಮಕ್ಕಳಾಗಿದ್ದರೆ ನಿಮಗೆ ರೈತರ ಕಷ್ಟ ಏನು ಎಂಬುದು ತಿಳಿಯುತ್ತಿತ್ತು ರೈತರ ಬಗ್ಗೆ ಮಾತನಾಡಬೇಕೆಂದರೆ ನೀವು ರೈತರ ಬಗ್ಗೆ ತಿಳಿದು ಮಾತನಾಡಿ ಎಂದು ಹೇಳಿದರು ರೈತರ ಬಗ್ಗೆ ಮಾತನಾಡಲು ಯೋಗ್ಯತೆ ಇರಬೇಕು ಹಸಿರು ಶಾಲು ಬಗ್ಗೆ ಮಾತನಾಡಲು ನೈತಿಕತೆ ಇದೆಯಾ ನಿಮಗೆ ಸಂಸದರೇ ತಿಳಿರಿ ರೈತ ಮತ್ತು ಹಸಿರು ಶಾಲು ಬಗ್ಗೆ ಎಂಬತ್ತರ ದಶಕದಲ್ಲಿ ರೈತರು ಸಾಲ ಮಾಡಿದಾಗ ರೈತರು ಪುನಃ ಹಿಂತಿರುಗಿಸಲು ಸಾಧ್ಯವಾಗದೇ ಇದ್ದಾಗ ರೈತರ ಮನೆಗಳನ್ನ ಜಪ್ತಿ ಮಾಡುವಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತರ ಶಾಲು ತಂದು ಭುಜದ ಮೇಲೆ ಹಾಕಿ ರೈತರ ಪ್ರಾಣ ಮಾನ ಎರಡನ್ನ ಉಳಿಸಿದ ಮಹಾನುಭವರ ಬಗ್ಗೆ ನಿಮಗೇನು ಗೊತ್ತು ಸ್ವಾಮಿ ಸಂಸದ ಮುನಿಸ್ವಾಮಿ ಕಿಡಿಕಾರಿದ್ದರು ರೈತರ ಪರವಾಗಿರ್ತೀನಿ ರೈತರ ಬೆನ್ನೆಲುಬು ದೇಶಕ್ಕೆ ಅನ್ನ ಕೊಡೋ ರೈತರು ಅಂತ ಉಗುಳದಂತ ಅಯೋಗ್ಯ ಮುಂಚೆ ಇವತ್ತು ರೈತರ ಟೀಕೆ ಮಾಡ್ತೀನಿ ನೀನು ಹತ್ರ ಬಂದ್ಬಿಟ್ಟಿದ್ದೀನಿ ನಿನ್ನ ಕಾಲ ನೀನು ದೂರ ಇಲ್ಲ ಏನೋ ಇವತ್ತು ಬಿ ಜೆ ಪಿಗೆ ಒಳ್ಳೆ ರೈತಕ್ಕೆ ಸಹಕಾರ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಮತ ಕೊಟ್ಟಿದ್ದಾರೆ ಆದರೆ ನೀವು ಮಾಡ್ತಾವಂತ ಅನೈತಿಕ ಕೆಲಸಗಳು ಇವತ್ತು ನಿಮ್ಗೆ ಲಜ್ಜೆ ಕಟ್ಟಿರುತ್ತೆ ನೀವು ಇಡೀ ದೇಶದಲ್ಲೇ ಇವತ್ತು ಉಗ್ರವಾಗಿದ್ದಂತ ಹೋರಾಟ ನಡೀತಾ ಇದೆ ಹಸಿರು ಶಾಲು ಹಾಕಿಕೊಂಡವರೆಲ್ಲ ರೈತರಲ್ಲ ಹಸಿರು ಶಾಲು ಹಾಕಿಕೊಂಡು ಕಚೇರಿಗಳಿಗೆ ಸುಖ ಸುಮ್ಮನೆ ಓಡಾಡಿಕೊಂಡು ನಾವು ರೈತರು ಎಂದು ಹೇಳಿಕೊಂಡು ಇರುವವರು ನಿಜವಾದ ರೈತರಲ್ಲ ಎಂದು ಹೇಳುತ್ತಿರಲ್ವಾ ಆದರೆ ಸುಖ ಸುಮ್ಮನೆ ಓಡಾಡುವುದು ನಾವಲ್ಲ ಮುನಿಸ್ವಾಮಿಯವರೇ ನೀವು ಎಂದು ಕಿಡಿಕಾರಿದರು ಮುನಿಸ್ವಾಮಿಯವರೇ ರೈತರು ಹಾಗೂ ಹಸಿರು ಶಾಲು ಹಾಕಿಕೊಂಡವರ ಬಗ್ಗೆ ಸುಖ ಸುಮ್ಮನೆ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಇವರೆಲ್ಲರ ಸಮ್ಮುಖದಲ್ಲಿ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆಯುವುದಕ್ಕೆ ಮುಖ್ಯ ಕಾರಣ ಮಾನ್ಯ ಲೋಕಸಭಾ ಸದಸ್ಯರು ಆದಂತಹ ಶ್ರೀಯುತ ಎಸ್ ಮುನಿಸ್ವಾಮಿಯವರು ಮೊನ್ನೆ ಶಾಗತ್ತೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮದಲ್ಲಿ ಹಸಿರು ಶಾಲು ಬಗ್ಗೆ ಮತ್ತು ರೈತ ಸಂಘದ ಬಗ್ಗೆ ರೈತರ ಬಗ್ಗೆ ಅವಹೇಳನವಾಗಿ ಮಾತಾಡಿ ರೈತರಿಗೆ ಅನ್ಯಾಯವಾಗತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಅವರು ಮಾತಾಡಿದ್ರಕ್ಕೆ ಯಾವುದಾದ್ರೂ ಮಾತಾಡಬೇಕಾದ್ರೆ ಒಂದು ಇತಿಹಾಸ ತಿಳ್ಕೋಬೇಕು ಈ ಶಾಲುಗೆ ಈ ರೈತ ಸಂಘಕ್ಕೆ ಎಂಬತ್ತರ ದಶಕದಿಂದಲೂ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಅರಿತು ನಾವು ಮಾತಾಡಬೇಕು ಅವರು ಗೌರವಾನ್ವಿತರು ಆದರೆ ಮಾತಾಡೋ ರೀತಿ ಸರಿಯಾಗಿರಬೇಕು ಅವರ ಇತಿಹಾಸ ತಗೊಂಡ್ರೆ ಏನಿದೆ ಯಾವ ಥರ ಅವರು ಬೆಳೆದಿದ್ದಾರೆ ಅವರು ಈ ರೈತರ ಬಗ್ಗೆ ರೈತ ಶಾಲು ಬಗ್ಗೆ ಮಾತಾಡೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೋಬೇಕು
ಇನ್ನು ಮುಂದಿನ ಸೋಮವಾರದೊಳಗೆ ನೀವು ನೀಡಿರುವ ಹೇಳಿಕೆಯನ್ನ ಹಿಂಪಡೆಯಬೇಕು. ನಂತರ ರೈತರಿಗೆ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ನಂತರದ ದಿನಗಳಲ್ಲಿ ಉಗ್ರ ಹೋರಾಟ, ರಾಜ್ಯದ ಎಲ್ಲ ತಾಲೂಕು ಕಚೇರಿ ಮುಂದೆ ಪ್ರತಿಕೃತಿ ದಹನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರು ಬೈರಾರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ತಾಲೂಕು ಕಾರ್ಯದರ್ಶಿ ರಮೇಶ್, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸಪುರ. ಗರ್ಭಿಣಿ ಮಹಿಳೆಯರ ಪೋಷಣೆ ಮತ್ತು ಮಕ್ಕಳ ಸಂರಕ್ಷಣೆಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆಯುವ ರಾಷ್ಟ್ರೀಯ ಪೋಷಣ ಅಭಿಯಾನ ಮತ್ತು ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವು ಕೊರಟಗೆರೆಯಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಪಾತ್ಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಗಳಮ್ಮನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಶುಕ್ರವಾರ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಪೋಷಣ ಅಭಿಯಾನ, ಪೌಷ್ಟಿಕ ಆಹಾರ ಸಪ್ತಾಹ ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಮೊಬೈಲ್ ನೀಡುವಾಗ ಪೋಷಕರು ಹೆಚ್ಚಿನ ಜಾಗ್ರತೆ ವಹಿಸಬೇಕಿದೆ. 18 ವರ್ಷದ ಒಳಗಿನ ಹೆಣ್ಣುಮಕ್ಕಳನ್ನು ಮದುವೆ ಮಾಡುವುದು ಕಾನೂನಿಗೆ ವಿರೋಧವಾಗಿದೆ. ಬಾಲ್ಯ ವಿವಾಹ ಮಾಡಿದರೆ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಕಾಡಲಿದೆ. ಮಗುವಿನ ವ್ಯಾಸಂಗದಲ್ಲಿ ವ್ಯತ್ಯಾಸದ ಜೊತೆಯಲ್ಲಿ ಬೆಳವಣಿಗೆಗೆ ಕುಂಠಿತವಾಗಲಿದೆ ಅಂತ ಮಕ್ಕಳ ಪೋಷಕರಿಗೆ ಸಲಹೆ ನೀಡಿದರು. ಸೆಪ್ಟೆಂಬರ್ ತಿಂಗಳ ಮೊದಲ ದಿನದಿಂದ ಇಂದಿನವರೆಗೂ ಸೆಪ್ಟೆಂಬರ್ ಪೌಷ್ಟಿಕ ಸಪ್ತಾಹ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ದಿನ ಅಂತಿಮ ದಿನವಾಗಿದೆ. 293 ಅಂಗನವಾಡಿಗಳಿದ್ದು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ 293 ಅಂಗನವಾಡಿಗಳಲ್ಲೂ ಕೂಡ ಈ ತಿಂಗಳು ಪೂರ್ತಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮವಿದ್ದು ಎಲ್ಲರೂ ಕೂಡ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಪೌಷ್ಟಿಕತೆಯನ್ನು, ರಕ್ತಹೀನತೆಯನ್ನು ಹೋಗಲಾಡಿಸುವಲ್ಲಿ ಯಾವ ಯಾವ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವನ್ನು ಎಲ್ಲ ಕಡೆಯೂ ಯಶಸ್ವಿಯಾಗಿ ಮೂಡಿಸಲಾಗಿದೆ. ಜೊತೆಗೆ ಈ ಒಂದು ಬಾಲ್ಯ ವಿವಾಹ, ಇದರ ಜೊತೆಗೆ ಬಾಲ್ಯ ವಿವಾಹದಿಂದಾಗುವಂತಹ ಒಂದು ದುಷ್ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಅರಿವನ್ನು ಮೂಡಿಸಲಾಗಿದೆ. ಯಾಕೆಂದರೆ ಅಪೌಷ್ಟಿಕತೆಗೂ ಮತ್ತು ಬಾಲ್ಯ ವಿವಾಹಕ್ಕೂ ತುಂಬ ಏನು ಹತ್ತಿರದ ಸಂಬಂಧ ಇದೆ. ಹೇಗೆ ಅಂದರೆ ಏನು ಮಗು ಅವಳು 18 ವರ್ಷದ ಒಳಗೆ ನಾವು ಅವಳಿಗೆ ವಿವಾಹ ಮಾಡಿದಾಗ ಅವಳ ಗರ್ಭಕೋಶ ಸಮರ್ಪಕವಾಗಿ ಇನ್ನು ಬೆಳವಣಿಗೆ ಆಗಿರೋದಿಲ್ಲ. ಒಂದು ಅಪೌಷ್ಟಿಕ ಮಗುವನ್ನು ಎರುವಷ್ಟು ಶಕ್ತಿ ಅವಳಿಗೆ ಇಲ್ಲದೆ ಇರೋದ್ರಿಂದ ನಂತರ ಅಪೌಷ್ಟಿಕ ಮಗು ಹುಟ್ಟೋದು, ಆ ಮಗುವಿಗೆ ರಕ್ತಹೀನತೆ ಆಗೋದು, ಅವಳಿಗೂ ಕೂಡ ಆ ಮಗುವಿನ ಜೊತೆಯಲ್ಲಿ ರಕ್ತಹೀನತೆ ಆಗೋದು, ಮಗುವಿನ ಬೆಳವಣಿಗೆ ಆಗದೇ ಇರೋದು, ಮುಂದಕ್ಕೆ ಆ ಮಗು ವ್ಯಾಸಂಗದಲ್ಲಾಗಲಿ ಬೆಳವಣಿಗೆಯಲ್ಲಾಗಲಿ ಹಿಂದುಳಿಯೋದು, ಈ ರೀತಿ ಎಂತಹ ದುಷ್ಪರಿಣಾಮ ಆಗುತ್ತೆ ಬಾಲ್ಯ ವಿವಾಹದಿಂದಾಗಿ, ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಏನೇನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ ಈ ತಿಂಗಳು ಪೂರ್ತಿ. ಕೊರಟಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾಕರ್ ಮಾತನಾಡಿ, ಕೊರೋನಾ ರೋಗದ ವಿರುದ್ಧ ಹೋರಾಟ ನಡೆಸಲು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಕಡ್ಡಾಯವಾಗಿದೆ. ಪ್ರಕೃತಿಯಲ್ಲಿ ಸಿಗುವ ಪೌಷ್ಟಿಕ ಆಹಾರ ಧಾನ್ಯಗಳ ಬಗ್ಗೆ ಅರಿವು ಮತ್ತು ಕಡ್ಡಾಯವಾಗಿ ಬಳಕೆ ಮಾಡಬೇಕಿದೆ. ಪೋಷಣ ಅಭಿಯಾನವು ಮಕ್ಕಳ ಭವಿಷ್ಯವನ್ನು ಬರೆಯುವ ಉತ್ತಮ ಕಾರ್ಯಕ್ರಮ ಆಗಿದೆ ಅಂತ ತಿಳಿಸಿದರು. ಪ್ರಕೃತಿ ಅವಮಾನಕ್ಕೆ ತಕ್ಕಂತೆ ನಮಗೆ ನೈಸರ್ಗಿಕ ಆಹಾರವನ್ನು ಸಹ ನೀಡಲಿದೆ. ನಾಲಿಗೆಗೆ ರುಚಿ ಸಿಗುವ ತಿಂಡಿ ತಿನಿಸು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಕೆಡಲಿದೆ. ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ನಾವು ಅಪೌಷ್ಟಿಕತೆ ನಿವಾರಣೆ ಮಾಡಲು ನಮ್ಮ ಊರಿನಲ್ಲಿ ಸಿಗುವ ನೈಸರ್ಗಿಕ ಆಹಾರದ ಮಹತ್ವ ಅರಿಯಬೇಕಿದೆ ಅಂತ ಪೋಷಕರಿಗೆ ಸೂಚನೆ ನೀಡಿದರು. ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಜೊತೆಗೂಡಿ ಈ ಒಂದು ಪೋಷಣ್ ಅಭಿಯಾನ ಅಥವಾ ಈ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ, ಎಲ್ಲ ಸಾಮುದಾಯಿಕ ಹಂತದಲ್ಲಿ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ, ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಬಹುಶಃ ನಮ್ಮ ಎಲ್ಲ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರ್ತಾರೆ. ಅಂತಹ ಆರೋಗ್ಯವಂತರಾದಂತಹ ಸದೃಢವಾದಂತಹ ಪ್ರಜೆಗಳನ್ನು ನಾವು ಈಗಿನಿಂದನೇ ಬೆಳೆಸಬೇಕು ಅಂದರೆ ಅವರಲ್ಲಿ ಅವರಿಗೆ ಅಗತ್ಯ ಪೋಷಕಾಂಶಗಳಿರ್ತಕ್ಕಂತಹ ಹಣ್ಣುಗಳು, ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು, ಈ ರೀತಿಯಾದಂತಹ ಸ್ವಾಭಾವಿಕವಾಗಿ ನಿಸರ್ಗದತ್ತವಾಗಿ ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಎಲ್ಲ ಈ ಒಂದು ವಸ್ತುಗಳನ್ನು ನಾವು ಬಳಸ್ಕೊಳ್ಳೋದ್ರ ಮೂಲಕ ಅವನ್ನು ಮಕ್ಕಳಿಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಮಕ್ಕಳಿಗೆ ಅವುಗಳನ್ನು ದೈನಂದಿನ ಕೇವಲ ಒಂದು ದಿನ ತಿಂದು ಬಿಡುವಂಥದ್ದಲ್ಲ, ಪ್ರತಿದಿನ ಆ ಒಂದು ಮಕ್ಕಳಿಗೆ ಅಂತಹ ಹಣ್ಣು ತರಕಾರಿಗಳನ್ನು, ಮೊಳಕೆ ಕಾಳುಗಳನ್ನು, ದವಸ ಧಾನ್ಯಗಳನ್ನು ನಾವು
ಅವರಿಗೆ ತಿನ್ನುವಂತೆ ನಾವು ಮಾಡೋದ್ರಿಂದ ಅವರಲ್ಲಿ ಆರೋಗ್ಯ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಪೋಷಣ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ವೆಂಗಳಮ್ಮನಹಳ್ಳಿ ಗ್ರಾಮದ ನೇತ್ರಾವತಿ ಭಾರತಿ ಎಂಬ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಮತ್ತು ಚೇತನ್ ಬಾಬು ಎಂಬ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಕೊರಟಗೆರೆ ಸಿಡಿಪಿಒ ಅಂಬಿಕಾ ಮತ್ತು ಮೇಲ್ವಿಚಾರಕಿ ಅನಿತಾ ಲಕ್ಷ್ಮಮ್ಮ ನೆರವೇರಿಸಿದರು. ಸಮಾರೋಪ ಸಮಾರಂಭದ ಬಗ್ಗೆ ದ್ವಿದಳ ಧಾನ್ಯಗಳಿಂದ ರಚಿಸಲಾಗಿದ್ದ ಬರೆದಿರುವ ಬಗೆ ಬಗೆಯ ಚಿತ್ರಗಳು ಪೋಷಕರ ಗಮನ ಸೆಳೆದವು. ಇದೇ ಸಂದರ್ಭದಲ್ಲಿ ನುಗ್ಗೆಸೊಪ್ಪಿನ ಪಲ್ಯ, ಬೀಟ್ರೂಟ್ ಪಲ್ಯ, ಬರ್ಫಿ, ಕಡಲೆ ಬೀಜದ ಬರ್ಫಿ, ಮೊಳಕೆ ಕಾಳು, ಸಲಾಡ್, ರಾಗಿ ರೊಟ್ಟಿ, ದ್ವಿದಳ ಧಾನ್ಯದ ಪಲ್ಯ, ಲಾಡು ಮತ್ತು 25ಕ್ಕೂ ಅಧಿಕ ಬಗೆಯ ತರಕಾರಿ ಸೊಪ್ಪು ಪ್ರದರ್ಶನ ಮಾಡಲಾಗಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಬಿಆರ್ಪಿ ರಾಮೇಗೌಡ, ಸಿಆರ್ಪಿ ಲಕ್ಷ್ಮೀಶ್, ಮುಖ್ಯ ಶಿಕ್ಷಕ ಬಸವರಾಜು, ಶಿಕ್ಷಕ ಲಕ್ಷ್ಮೀಕಾಂತ್, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮೂರ್ತಿ, ಸದಸ್ಯ ಹುಲಿಯಪ್ಪ, ತ್ಯಾಗರಾಜು, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಕಾಮಾಕ್ಷಮ್ಮ ಸೇರಿದಂತೆ 33 ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಎನ್ ಮೂರ್ತಿ, ಅಮುಗು ಟಿವಿ, ಕೊರಟಗೆರೆ. ಒಂದೆಡೆ ಮಾತು ಬಾರದ ಮೂಕ, ಮತ್ತೊಂದೆಡೆ ನಡೆಯಲಾಗದಷ್ಟು ಅಂಗವಿಕಲತೆ. ಇದಿಷ್ಟೇ ಅಲ್ಲ, ಏನು ಅರಿಯದ ತೀರಾ ಮುಗ್ಧ, ಇಂತಹ ಅನಾಥ ವ್ಯಕ್ತಿಯೋರ್ವ ಗೌರಿಬಿದನೂರು ಬಳಿ ಪತ್ತೆಯಾಗಿದ್ದಾನೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಸುಮಾರು 60 ವರ್ಷದ ವೃದ್ಧನಿಗೆ ಹಿನ್ನೆಲೆ ಮುನ್ನೆಲೆ ಏನೂ ಇಲ್ಲ. ತೀರ ನಿರ್ಗತಿಕನಾಗಿದ್ದು ಗೋವಿಂದಪ್ಪ ಎಂಬಾತ ವ್ಯಕ್ತಿ ತಾನು ತರುವ ಊಟದಲ್ಲಿ ಈತನಿಗೆ ಬಡಿಸಿ ಸೇವಿಸಲು ಸೂಚಿಸಿ ಕಳೆದೊಂದು ವರ್ಷದಿಂದ ಆರೈಕೆ ಮಾಡುತ್ತಿದ್ದಾರೆ. ಅದೇ ರೀತಿ ಕಾರ್ಪೆಂಟರ್ ಜಿಲಾನಿ ನರಸಿಂಹಮೂರ್ತಿ ಅವರಿಗೂ ಈತನ ಪರಿಸ್ಥಿತಿ ನೋಡಿ ಮನಕರಗಿ ಈತನ ಆರೈಕೆಯಲ್ಲಿ ತೊಡಗಿದ್ದಾರೆ. ಈ ಎಲ್ಲಕ್ಕೂ ಮಿಗಿಲಾಗಿ ತಾಲೂಕು ಆಡಳಿತ ಈತನಿಗೆ ಚಿಕಿತ್ಸೆ ಕೊಡಿಸಿ ಬದುಕು ರೂಪಿಸಲಿ ಅಂತ ಅಮೋಘ್ ಟಿವಿ ಮುಖಾಂತರ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ನಾವು ಇಲ್ಲಿ ಜಿಲ್ಲಾ ಮಿಷನ್ ಹತ್ರ ಕೆಲಸಕ್ಕೆ ಬರ್ತಾ ಇದ್ದೀವಿ, ಕಾರ್ಪೆಂಟರ್ ಕೆಲಸಕ್ಕೆ. ಇವ್ರಿಗೆ ಮಳೆ ಗಾಳಿ ಅನ್ನೋದು ಏನೂ ಇರಲ್ಲ, ಇಲ್ಲಿ ಮಳೆ ಬಂದರೆ ವ್ಯವಸ್ಥೆ ಏನೂ ಇಲ್ಲ, ಇಲ್ಲಿ ಮಲಗೋಕ್ಕೂ ಜಾಗ ಇರಲ್ಲ. ಅವ್ರ ಊಟ ತಿಂಡಿ ನಾವು ತಂದಿರೋದ್ರಾಗೆ ನಾವು ಒಂದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಇದು ಮೇನ್ ರೋಡ್ ಬೇರೆ ಬೈಪಾಸು, ಅರ್ಥ ಆಯ್ತಾ? ಇಲ್ಲಿ ಗಾಡಿಲಿ ಪಾಡಿಲಿ ಓಡಾಡ್ತಾ ಇದ್ದಾರೆ ನೈಟಲ್ಲಿ, ಇವರು ದಿಕ್ಕು ದಿವಾಣೆ ಯಾರೂ ಇಲ್ಲ. ಅಂಥವ್ರು ಯಾರನ್ನ ಇದ್ದರೆ ಸಹಾಯ ಮಾಡಿ ಸರ್. ಎಷ್ಟು ದಿವಸದಿಂದ ಇದ್ದಾರೆ ಅಲ್ಲಿ ಸರ್? ಒಂದು ವರ್ಷ, ಒಂದು ವರ್ಷದಿಂದ ಇಲ್ಲೇ ಇರ್ತಾರೆ. ನಾವು ತಂದಿರೋದ್ರಾಗೆ ಊಟ ಅವ್ರಿಗೂ ಸ್ವಲ್ಪ ಕೊಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಸರ್. ಇವ್ರು ನೋಡೋರು ಯಾರೂ ಇಲ್ಲ ಸರ್. ಇಲ್ಲಿ ಮಳೆ ಬಂದರೆ ಯಾರು ಏನೂ ಎತ್ತಾ ಇಲ್ಲ. ಅವ್ರು ನೋಡ್ಕೊಂಬರು ವಿಚಾರಿಸೋರು ಒಬ್ಬರೂ ಇಲ್ಲ. ಇಲ್ಲಿ ಯಾಕೋ ನಾವು ಕುಟುಂಬಗಳು ಕೆಲಸ ಮಾಡ್ತೀವಿ, ಸಾಯಂಕಾಲ ನಮ್ಮ ಮನೆಗೆ ಹೋಗ್ತೀವಿ. ಹೋಗತ್ತೋ ಹೋಗ್ಯಾ ನಾನು ಇದ್ರೆ ಕೊಟ್ಟೋಗ್ತೀವಿ, ಇಲ್ಲಾಂದ್ರೆ ಇಲ್ಲ ಸರ್. ದಯವಿಟ್ಟು ಇವ್ರಿಗೆ ಯಾರನ್ನ ಇದ್ರೆ ಬಂದು ಇದು ಮಾಡ್ಕೊಂಡು ಕರ್ಕೊಂಡೋಗುತ್ತೆ ಸರ್. ಆರ್ ಮಂಜುನಾಥ್, ಅಮುಘ್ ಟಿವಿ, ಗೌರಿಬಿದನೂರು. ಒಂದೆಡೆ ಕಾಡು ಪ್ರಾಣಿಗಳ ಹಾವಳಿ, ಮತ್ತೊಂದೆಡೆ ಹೆಣ್ಣು ಮಕ್ಕಳು ಹಾಲು ಹಾಕಲು ದೂರದ ಊರಿಗೆ ಹೋಗುವ ಕಷ್ಟ. ಈ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿಯ ಹೊಸನಹಟ್ಟಿಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಹು ವರ್ಷಗಳಿಂದ ಗ್ರಾಮದಲ್ಲಿ 120 ಕುಟುಂಬಗಳಿದ್ದು 80-90 ಕುಟುಂಬಗಳು ಹೈನುಗಾರಿಕೆಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡು ದಿನಕ್ಕೊಂದು ಬಾರಿ 8-9 ಕ್ಯಾನ್, ಅಂದರೆ 320-350 ಲೀಟರ್ ಹಾಲನ್ನು ನೀಡುವ ಈ ಗ್ರಾಮಕ್ಕೆ ಸರ್ಕಾರದಿಂದ ಹಾಲಿನ ಡೈರಿ ನೀಡಿದರೆ ಇನ್ನೂ ಹೆಚ್ಚಿನ ನಿರುದ್ಯೋಗಿಗಳಾಗಿರುವ ಯುವ ಸಮುದಾಯಗಳು ಹಸುಗಳನ್ನು ಕಟ್ಟಿಕೊಳ್ಳುವ ಮೂಲಕ ಇನ್ನೂ ಹೆಚ್ಚು ಹಾಲು ಉತ್ಪಾದಿಸಲು ಸಹಕಾರವಾಗುತ್ತದೆ.
ಇನ್ನು ಈ ಬಗ್ಗೆ ಹಾಲು ಮಹಾಮಂಡಳದ ಜಿಲ್ಲಾ ನಿರ್ದೇಶಕ ಹಳೆಮನಿ ಶಿವನಂಜಪ್ಪ ಹಾಗೂ ಎಲ್ಲರೂ ಸ್ಥಳೀಯವಾಗಿ ಹಾಲಿನ ಡೈರಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಹೇಳ್ತಾ ಇದಾರೆ ಇಲ್ಲಿ ನಮಗೆ ಹಾಲು ಹಾಕೋದಕ್ಕೆ ಮಳೆಗಾಲದಲ್ಲಿ ತುಂಬಾ ದೂರ ಆಗುತ್ತೆ. ಹಾಲಕನ ಎಲ್ಲ ಕರಡಿ ಕಡಿದಿದೆ. ಸುಮಾರು ಜನಕ್ಕೆ ಇಲ್ಲಿ ತುಂಬಾ ತೊಂದರೆ ಆಗಿದೆ. ಆ ಉದ್ದೇಶವಾಗಿ ನಮಗೆ ಇಲ್ಲಿ ಡೈರಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ ಪರವಾಗಿ ಇಲ್ಲಿ ನಾವು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಇನ್ನು ಗ್ರಾಮದಲ್ಲಿರುವ ಇಬ್ಬರು ವ್ಯಕ್ತಿಗಳು ರೈತರಿಂದ ಕಮಿಷನ್ ಹಾಗೂ ಬೋನಸ್ ಆಸೆಗಾಗಿ ಕುಳಿತು ರೈತರಿಂದ ವ್ಯಾಪಾರದಂತೆ ಹಾಲನ್ನ ಖರೀದಿ ಮಾಡಿಕೊಂಡು ಹಣ ಗಳಿಸುತ್ತಿದ್ದಾರೆ. ಈ ಬಗ್ಗೆ ಸಚಿವರ ಬಳಿ ಕೇಳಿದರೆ ಸರಿಯಾದ ಉತ್ತರ ನೀಡದೆ ಎದ್ದು ಹೋಗಿ ಎಂದು ಹೇಳಿದರು. ರೈತರಿಗೆ ನೆರವಾಗಬೇಕಾದ ಸಚಿವರು ಈ ರೀತಿ ಹೇಳಿಕೆ ನೀಡಿದರೆ ನಾವು ಇನ್ಯಾರ ಬಳಿ ಹೋಗಿ ನ್ಯಾಯ ಕೇಳಬೇಕೆಂದು ಅಮೋಕ್ ಟಿವಿ ಬಳಿ ಅಳದನ್ನ ತೋಡಿಕೊಂಡರು. ಇವ್ರ ಕೈಲಿ ಅಧಿಕಾರ ಇರೋದು ಸುಮ್ಮನೆ ಕೊಡ್ಲಾರದಕ್ಕೆ ಅವ್ರ ಮ್ಯಾಗೆ ಇವರು ಎಸೆಯೋದು. ಈಗ ಅಧಿಕಾರಿ ಇವ್ರದು ಡೈರಿ ಕೊಡೋದು ಯಾತು ಬೇಕು ಅವರು ಡೈರಿ ಕೂಡ ಶಿವನಂಜಪ್ಪರಿಗೆ ಅಧಿಕಾರ ಉಂಟು. ಶಿವನಂಜಪ್ಪರು ಸ್ಪಂದಿಸ್ತಾ ಇಲ್ಲ. ಇದೇ ಹಾಲಕರ್ನ ಅವ್ರ ತಮ್ಮರನ್ನೇ ಕಡ್ದೈತೆ. ಗುರುದೊಳಗಿಂದ ಬರಬೇಕು. ಬೆಳಗ್ಗೆ ಹಾಗೂ ಸಂಜೆ ಹಾಲು ಹಾಕಲು ಬೇರೆ ಊರುಗಳಿಗೆ ಹೋಗಬೇಕಾದರೆ ತುಂಬಾನೇ ಕಷ್ಟ. ಸುತ್ತಮುತ್ತ ಕಾಡು ಪ್ರಾಣಿಗಳಾದ ಕರಡಿ, ಕತ್ತೆಕಿರುಬ, ಚಿರತೆಗಳು ಸುಮಾರು ದಿನದಲ್ಲಿ ಹಾಲು ಹಾಕುವ ವ್ಯಕ್ತಿ ನಾಗರಾಜು ಎಂಬಾತನನ್ನ ಕರಡಿ ಕಚ್ಚಿ ಹಾನಿಗೊಳಿಸಿದೆ. ಈ ಬಗ್ಗೆ ಹಾಲು ಮಹಾಮಂಡಳದ ನಿರ್ದೇಶಕ ಶಿವನಂಜಪ್ಪ ಮನವಿ ಮಾಡಿದರು. ಹೇಳಿ ಅವರು ಇಲ್ಲೇ ಆಗ್ತಾರೆ, ಅನಿವಾರ್ಯವಾಗಿ ಅವ್ರು ಆಗ್ತಾ ಇದಾರೆ. ಮೂರ್ ಲೀಟರ್ ಹಾಲು ತಗೊಂಡು ಬೇರೆ ಬೇರೆ ಹೋಗ್ತಾ ಇದೀವಿ. ಅಲ್ಲಿಗೆ 750 ರೂಪಾಯಿ ಹಾಲಿಂದ ಆಗುತ್ತೆ, ಪೆಟ್ರೋಲ್ ಇಂದ ಅಷ್ಟೇ ಬರುತ್ತೆ. ನಾನು 6 ವರ್ಷದಿಂದ ಸಬ್ರಾಳಿಗೆ ಕಂಟಿನ್ಯೂಸ್ ಆಗಿ ಹಾಲು ಹಾಕಿದ್ದೀನಿ, ಒಂದು ದಿನಾನು ಬಿಡದಂಗ ಹಾಕಿದ್ದೀನಿ. 6 ವರ್ಷ ತುಂಬಾ ತಿಳಿಗೆ. ಹಂಗಾಗಿ ನಾವು ವಿಧಿ ಇಲ್ಲದೆ ಹಾಕ್ಲೇಬೇಕಾಯ್ತು, ಹಾಕ್ತಾ ಇದೀವಿ. ಇಲ್ಲಿ ಹಾಕ್ಲಿಕ್ಕೆ ನಮ್ಗೆ ಒಂದು ಲೀಟರ್ 1 ರೂಪಾಯಿ ನಾವು ಕಮಿಷನ್ ಕೊಟ್ಟರು ನಾವೇನ್ಮಾಡ್ತೇವೆ. ಗ್ರಾಮದ ಜೇರ್ಣೆ ಮಾತನಾಡಿ ಸ್ಥಳೀಯವಾಗಿರುವ ಇಬ್ಬರಲ್ಲಿ ಯಾರಿಗಾದರೂ ಹಾಲು ಹಾಕಿದರೆ ಪ್ರತಿ ಲೀಟರ್ಗೆ 1 ರೂಪಾಯಿ ಕಮಿಷನ್ ನೀಡಬೇಕು. ಬೋನಸ್ ಕೂಡ ನಮಗೆ ಸಿಗುವುದಿಲ್ಲ. ನಾನು ಕಳೆದ 6 ವರ್ಷಗಳಿಂದ 2.5 ಕಿಲೋಮೀಟರ್ ಇರುವ ಸುಬ್ಬೇನಹಳ್ಳಿಯಲ್ಲಿರುವ ಹಾಲಿನ ಡೈರಿಗೆ ಹಾಲನ್ನು ಹಾಕುತ್ತಾ ಬರುತ್ತಿದ್ದೇನೆ ಹೀಗೆಂದು ತಿಳಿಸಿದರು. ಹನುಮೇಶ್ ಮಾತನಾಡಿ ಹೆಚ್ಚು ಹಾಲು ಉತ್ಪಾದಕರಿಗೆ ಅಳತೆಯಲ್ಲಿ ಮೋಸವಾಗುತ್ತದೆ, ಏಕೆಂದರೆ ಪ್ರತಿ ಲೀಟರ್ಗೆ ಅಳತೆ ಮಾಡುವುದರಿಂದ ಸೋರುವ ನಷ್ಟವೇ ಹೆಚ್ಚಾಗಿರುತ್ತದೆ. ಜೊತೆಗೆ ಕಮಿಷನ್ ನೀಡುವುದರ ಜೊತೆಗೆ ಈ ಎಲ್ಲಾ ತರಹದ ನಷ್ಟ ಅನುಭವಿಸಬೇಕಾಗುತ್ತದೆ. ಪ್ರೋತ್ಸಾಹದ ಹಣ ಕೂಡ ದಲ್ಲಾಳಿಗಳು ತಿಂದುಕೊಳ್ಳುತ್ತಾರೆ ಹೀಗೆಂದು ತಿಳಿಸಿದ್ರು. ಅದೇನೇ ಇರಲಿ, ರೈತರನ್ನ ಪ್ರೋತ್ಸಾಹಿಸಬೇಕಾದ ಸರ್ಕಾರ ಹಾಗೂ ಸರ್ಕಾರದ ಪ್ರತಿನಿಧಿಯಾಗಿರುವ ಸಚಿವರಾಗಲಿ ಮತ್ತು ಮಹಾಮಂಡಳಿ ನಿರ್ದೇಶಕರಾಗಲಿ ರೈತರ ಬೇಡಿಕೆ ಹಾಗೂ ಅವರ ಉತ್ಪಾದನೆಗೆ ಪ್ರೋತ್ಸಾಹಿಸಬೇಕಾದ ಇವರುಗಳೇ ಅಡ್ಡಗಾಲು ಹಾಕಿದರೆ ಹೇಗೆ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆ ಮೂಡದೇ ಇರುವುದು. ಚಿದಾನಂದ, ಅಮೋಘ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲವರಿಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.